मधुर मधुरवी मंजुळ गाना मधुर मधुरवी मंजुळ गाना हृदय तणिसुवा होसताना मधुर मधुरवी मंजुळ गाना हृदय तणिसुवा होसताना मधुर मधुरवी मंजुळ गाना संभ्रम स्वर बेरसिह गाळिय परिमळ स्वागत प्रिय प्राण ತನ್ನ ಸಹೋದರಿಯೊಬ್ಬಳಿಗೆ ಆದ ಅವಮಾನದ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅದೇ ಎಸ್ಟೇಟಿಗೆ ಒಬ್ಬಳು ಕೆಲಸಕ್ಕೆ ಬರ್ತಾಳೆ. ಆನಂತರ ಅವಳಿಗೆ ಸತ್ಯದ ಅರಿವಾಗಿ ಆ ಎಸ್ಟೇಟಿನ ಮಾಲೀಕನನ್ನು ಪ್ರೀತಿಸ್ತಾಳೆ. ಇಂತಹ ಒಂದು ಕಥೆಯನ್ನು ಹೊಂದಿರುವ ಚಿತ್ರ ಮುಳ್ಳಿನ ಗುಲಾಬಿ. ಈ ಚಿತ್ರದಲ್ಲಿ ಆರತಿ, ಅನಂತನಾಗ್, ಜೈ ಜಗದೀಶ್ ಮುಂತಾದವರ ಅಭಿನಯ ಇತ್ತು. ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ ನಿರ್ದೇಶನ ಇತ್ತು. ಈ ಚಿತ್ರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಒಂದು ಹಾಡು ಈ ಗುಲಾಬಿಯು ನಿನಗಾಗಿ. ಅದೇ ಹಾಡಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ ಮಂಡ್ಯ ಜಿಲ್ಲೆಯ ನಾಗಮಂಗಲ ಶ್ರೀನಿವಾಸ್. ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗೆ ಕೇಳೆ ಓರತಿ ನಿನಗಾಗೆ ಕೇಳೆ ಓರತಿ ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗೆ ಕೇಳೆ ಓರತಿ ನಿನಗಾಗೆ ಕೇಳೆ ಓರತಿ ಕಾತರವೇನೋ ನಿನ್ನನು ಕಾಣುವ ಆತುರವೇನು ನನ್ನಿ ಕಣ್ಣಲ್ಲಿ ಕಾತರವೇನೋ ನಿನ್ನನು ಕಾಣುವ ಆತುರವೇನು ಆತುರ ತರುವ ವೇದನೆಯೇನು ಆತುರ ತರುವ ವೇದನೆಯೇನು ಜೀವದ ಜೀವವು ಪ್ರಿಯತಮೆ ನೀನು ಈ ಗುಲಾಬಿಯು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಈ ಹೂವಿನಂದ ಪ್ರೇಯಸಿ ನಿನಗಾಗೆ ಕೇಳೆ ಓರತಿ
ಧ್ರುವನು ಮರೆತರೆ ತುಂಬಿಗೆ ಸಾವು ನೀರನು ತೋರೆದರೆ ಕಮಲಕ್ಕೆ ಸಾವು ಧ್ರುವನು ಮರೆತರೆ ತುಂಬಿಗೆ ಸಾವು ನಿನಗಾಗಿ ಇದು ಚೆಲ್ಲುವ ಪರಿಮಳ ನಿನಗಾಗಿ ಏ ಹೂವಿನಂದ ಪ್ರೇಯಸಿ ನಿನಗಾಗೆ ಕೇಳೆ ಓರತಿ ನಿನಗಾಗೆ ಕೇಳೆ ಓರತಿ ಬಹಳಷ್ಟು ಸದಭಿರುಚಿಯ ಕನ್ನಡ ಚಲನಚಿತ್ರಗಳನ್ನು ಕೊಟ್ಟಂತಹ ವಿಜಯಭಾರತಿ ಸಂಸ್ಥೆ 1970 ಒಂದು ಕನ್ನಡ ಚಿತ್ರವನ್ನು ತೆರೆಗೆ ತರುತ್ತೆ. ಅದರ ಹೆಸರು ಸೀತಾ. ಗಂಗಾಧರ್ ಮತ್ತು ಕಲ್ಪನಾ ಇವರು ಅಭಿನಯಿಸಿದ ಚಿತ್ರಕ್ಕೆ ಸಾಹಿತ್ಯ ಆರ್ ಎನ್ ಜಯಗೋಪಾಲ್ ಅವರದಾಗಿದ್ದು, ಸಂಗೀತ ವಿಜಯಭಾಸ್ಕರ್. ಈ ಚಿತ್ರದ ಒಂದು ಗೀತೆಯನ್ನು ಜಾನಕಿ ಅವರು ಹಾಡಿದ್ದಾರೆ, ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ. ಅದೇ ಗೀತೆಯೊಂದಿಗೆ ವೇದಿಕೆಗೆ ಬಂದಿದ್ದಾಳೆ ಮಂಡ್ಯದ ಕಲಾವಿದೆ ಎಂ ಎನ್ ಪೂಜಾ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಬಂದು ನಿಂತೆ ಹೇಗೋ ಏನು ನನ್ನ ಮನದ ಗುಡಿಯಲ್ಲಿ. ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ, ಕನ್ನಡ ಚಲನಚಿತ್ರ ನಿರ್ಮಾಪಕರಲ್ಲಿ ನಾವು ಮರೆಯಲಾಗದಂಥ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ, ಅವರು ಅಬ್ಬಾಯಿ ನಾಯ್ಡು. ಅಬ್ಬಾಯಿ ನಾಯ್ಡು ಅವರು ಇವತ್ತು ಬೆಂಗಳೂರಿನಲ್ಲಿ ಒಂದು ಸ್ಟುಡಿಯೋವನ್ನು ಕೂಡ ಮಾಡಿದ್ದಾರೆ, ಎಲ್ ಅಬ್ಬಾಯಿ ನಾಯ್ಡು ಅಂತ. ಅವರು ವೃತ್ತಿಯಲ್ಲಿ ಗಾರೆ ಕೆಲಸದವರು. ಅವರ ಪ್ರೊಡಕ್ಷನ್ ಸಿಂಬಲ್ ನೋಡಿರ್ಬೋದು ನೀವು, ಹೀಗೆ ಕರ್ಣೆ ಇರುತ್ತೆ. ಅವರ ಮಧು ಆರ್ಟ್ ಫಿಲಮ್ಸ್ ಅಂತ ತೋರಿಸ್ಬೇಕಾರೆ ಅವರ ಒಂದು ವೃತ್ತಿ ಜೀವನದ ಹೆಗ್ಗುರುತಾದ ಕರ್ಣೆಯನ್ನು ತೋರಿಸ್ತಾರೆ. ಬಹಳಷ್ಟು ಉತ್ತಮ ಚಲನಚಿತ್ರಗಳನ್ನು ತೆರೆಗೆ ತಂದವರು, ಹಾಗೂ ಕನ್ನಡಿಗರ ಕನ್ನಡ ಚಿತ್ರ ಪ್ರೇಮಿಗಳ ಹೃದಯದಲ್ಲಿ ಮರೆಯಾಗುವ ಅಂಚಿನಲ್ಲಿದ್ದ ಕಲಾರತ್ನ ಕಲ್ಯಾಣ್ ಕುಮಾರ್ ಅವರನ್ನು ಮತ್ತೊಮ್ಮೆ ತೆರೆಗೆ ತಂದು ಅವರ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಮಾಡಿದವರು ಅಬ್ಬಾಯಿ ನಾಯ್ಡು. ಅಷ್ಟೇ ಅಲ್ಲ,
ಇವತ್ತು ನಾವು ಬೀದರಿಂದ ಹಿಡಿದು ಕರ್ನಾಟಕದ ಈ ತುದಿಯವರೆಗೆ ನಾವು ಕನ್ನಡ ರಾಜ್ಯೋತ್ಸವದ ದಿವಸ ಒಂದು ಗೀತೆಯನ್ನು ಕೇಳ್ತೀವಿ. ಕನ್ನಡದ ರವಿ ಮೂಡಿ ಬಂದ ಅನ್ನುವ ಗೀತೆ, ಅದು ಅಬ್ಬಯ್ಯನಾಯ್ಡು ಅವರ ಚಿತ್ರದ್ದು. ಅದನ್ನು ಬರೆದಿದ್ದವರು ಸಿ ವಿ ಶಿವಶಂಕರ್ ಅವರು. ಈಗ ಅಬ್ಬಯ್ಯನಾಯ್ಡು ಅವರು ನಿರ್ಮಿಸಿದ ತಾಯಿಯ ಹೊಣೆ ಎನ್ನುವ ಒಂದು ಚಿತ್ರದ ಒಂದು ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿದ್ದಾರೆ ಮಂಡ್ಯದವರೇ ಆದ ಡೇವಿಡ್ ಅವರೊಂದಿಗೆ ರಂಜಿತಾ ಜಗದೀಶ್ ಅವರು. ಈ ತಾಯಿಯ ಹೊಣೆ ಎನ್ನುವ ಚಿತ್ರ 1985 ಬಂದಿದೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸತ್ಯಂ ಅವರ ಸಂಗೀತ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಓ ಕನಸಿನ ಸಿರಿಯೋ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ, ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ, ಕನಸಿನ ಸಿರಿಯೋ. ಅರಳಿದ ತಾವರೆ ಹೂವಿನ ಹಾಗೆ ಚೆಲುವೆಯ ಮೊಗವು, ಚಂದ್ರನ ಕಂದ ನೈದಿಲೆಯಂತೆ ನಿನ್ನ ಈ ನುಡಿಗಳು ಬೀಳೆ ಸ್ವರಗಳು ಅರಿಯದೆ ಹೋದೆಯೋ, ಕೆಳದಿ ಬೆರಗಾದೆ. ಮುಗಿಲ ಮಲ್ಲಿಗೆಯೋ ಗಗನದ ತಾರೆಯೋ, ಮನದಲ್ಲಿ ತುಂಬಿ ಹೃದಯದಿ ತುಂಬಿ ಆಸೆ ತಂದಿರುವೆ, ನೆನಪಲ್ಲಿ ನಿಂತು ನಯನಗಳಲ್ಲಿ ಕನಸ ತುಂಬಿರುವೆ. ಮಲ್ಲಿಗೆಯೋ ಗಗನದ ತಾರೆಯೋ. ಸ್ನೇಹಿತರೆ, ಕೆಲವು ವಿಚಾರಗಳನ್ನು ಕೆಲವು ವಿಷಯಗಳನ್ನು ತೆಗೆದುಕೊಂಡು ಚಲನಚಿತ್ರಗಳನ್ನು ತಯಾರು ಮಾಡುವುದು ಮತ್ತು ನಿರ್ದೇಶನ ಮಾಡೋದು ಬಹಳ ಕಷ್ಟವಾಗಿರ್ತಕ್ಕಂಥ ವಿಚಾರ, ಮತ್ತು ಅಷ್ಟೇ ಸೂಕ್ಷ್ಮವಾಗಿರ್ತಕ್ಕಂಥ ವಿಚಾರ. ಅಂತಹದರಲ್ಲಿ ಗೆಜ್ಜೆ ಪೂಜೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆ ಒಂದು ವೇಶ್ಯ ಸಮಸ್ಯೆ ಬಗ್ಗೆ ಒಂದು ಇದು ಕೂಡ. ಅದೇ ರೀತಿ ಅಂತಹದೇ ಒಂದು ಸಮಸ್ಯೆಯನ್ನು ತೆಗೆದುಕೊಂಡು ಆರ್ ಎನ್ ಜಯಗೋಪಾಲ್ ಅವರು ಕೆಸರಿನ ಕಮಲ ಅನ್ನೋ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ. ಈ ಕೆಸರಿನ ಕಮಲ ಚಿತ್ರವನ್ನು ಅಂದಿನ
ಬಾಂಬೆಯಲ್ಲಿ ಸಂಪೂರ್ಣವಾಗಿ ಹೆಚ್ಚು ಕಡಿಮೆ ಚಿತ್ರೀಕರಣ ಮಾಡಲಾಗಿದೆ. ಅದರ ಕಥಾನಾಯಕಿ ಮಿನುಗುತ್ತಾರೆ ಕಲ್ಪನಾ, ನಾಯಕರು ಇವತ್ತಿನ ನಾಯಕ ನಟರಲ್ಲಿ ಒಬ್ಬರಾಗಿರ್ತಕ್ಕಂಥ ರಾಮಕುಮಾರ್ ಅವರ ತಂದೆ ಶೃಂಗಾರ ನಾಗರಾಜ್ ಅವರು. ಇದಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತ ಇತ್ತು. ಕೆಸರಿನ ಕಮಲ ಚಿತ್ರದ ಒಂದು ಗೀತೆ ಹೇಳೆ ಗೆಳತಿ ಪ್ರಿಯ ಮಾಧವ ಬಾರೆನೆ ಇಂದು, ಅದೇ ಗೀತೆಯಿಂದ ಈ ವೇದಿಕೆ ಬರಲಿದ್ದಾರೆ ಡಾಕ್ಟರ್ ಎನ್ ಆರ್ ಸುಪ್ರಿಯಾ ಅವರು.
ಮಧುರ ಮುದುರವಿ ಮಂಜುಳ ಗಾನ. ಇದರ ಮುಖಾಂತರ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಗೂ ಹಾಗೂ ಇಡೀ ಕರ್ನಾಟಕದ ಸಮಸ್ತ ಜನರ ಮಧುಮೇಹವನ್ನು ಕಡಿಮೆ ಮಾಡುತ್ತಿರುವ ಈ ಕಾರ್ಯಕ್ರಮಕ್ಕೆ ನನ್ನ ಕೋಟಿ ಕೋಟಿ ನಮನಗಳು. ಸ್ನೇಹಿತರೆ, ನಾನು ವೈದ್ಯನಾಗಿರೋದ್ರಿಂದ ವೈದ್ಯಕೀಯ ವೃತ್ತಿಯಲ್ಲಿ ಮ್ಯೂಸಿಕ್ ಥೆರಪಿ ಅಂತ ಹೇಳ್ತೀವಿ, ಮ್ಯೂಸಿಕ್ ಟ್ರೀಟ್ಮೆಂಟ್. ಎಷ್ಟೇ ಮನುಷ್ಯ ಒತ್ತಡ ಇದ್ದರೆ, ಸ್ಟ್ರೆಸ್ ಇದ್ದರೆ, ಯಾವುದೇ ಕನ್ಫ್ಯೂಷನ್ ಇಲ್ಲ, ಟೆನ್ಷನ್ ಇಲ್ಲ, ಮ್ಯೂಸಿಕ್ ಕೇಳಿದ್ರೆ ಅವ್ರ ಬಿ ಪಿ, ಅವ್ರ ಬ್ಲಡ್ ಶುಗರ್ ಲೆವೆಲ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮ್ಯೂಸಿಕ್ ಕೇಳಿ ಆರೋಗ್ಯವಾಗಿರಿ ಅಂತ ಕೇಳಿಕೊಂಡು ಈ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇದುವರೆಗೂ ನೀವು ಕೇಳಿದ ಹಾಡಿನ ಹಿಂದೆ ಇರತಕ್ಕಂಥ ಒಂದು ಶಕ್ತಿ ಅಂತ ಹೇಳಿದ್ರೆ ಈ ನಮ್ಮ ವಾದ್ಯವರಿಂದ ಅವರ ಪರಿಚಯ ನಿಮಗೆ ಈಗ. ಕೊಳಲು ಗಣೇಶ್ ಕೆ ಎಸ್, ಕೀಬೋರ್ಡ್ ಹರ್ಷವರ್ಧನ, ರಾಜು, ಗಿಟಾರ್ ಅರುಣ್, ಮತ್ತೊಬ್ಬ ಗಿಟಾರ್ ವಾದಕ ಆದಿಲ್, ತಬಲಾ ಸತೀಶ್ ನರೇಗಲ್, ಡೋಲಕ್ನೊಂದಿಗೆ ತಬಲಾ ನುಡಿಸಿದವರು ಶರವಣನ್, ರಿದಮ್ ಪ್ಯಾಡ್ ಮಣಿ, ಸಂಗೀತ ಸಮನ್ವಯ ಕೆ ಗುರುರಾಜ್. ಮಧುರ ಮಧುರವಿ ಮಂಜುಳಗಾನ, ಮಧುರ ಮಧುರವಿ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವಿ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ, ಮಧುರ ಮಧುರವಿ ಮಂಜುಳಗಾನ. ಸಿರಿ ಸಂಭ್ರಮ ಸ್ವರ ಬೆರೆಸಿಹ ಗಾಳಿಯ ಪರಿಮಳ ಸ್ವಾಗತ ಪ್ರಿಯ ಪ್ರಾಣ, ಹೊಸತಾನಾ,